ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯರಿಬ್ಬರು ಮಾರಾಮಾರಿ ಹೊಡೆದಾಡಿಕೊಂಡಿರುವ ಘಟನೆ ಜರುಗಿದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳ ಮುಂದೆ ಈ ಇಬ್ಬರು ಶಿಕ್ಷಕಿಯರು ಒಬ್ಬರನ್ನೊಬ್ಬರು ಅಸಭ್ಯ ಶಬ್ದಗಳಿಂದ ನಿಂದಿಸುತ್ತಾ ಕೈಕೈ ಮಿಲಾಯಿಸುತ್ತಾ ಜಗಳವಾಡುವುದು ಪ್ರತಿನಿತ್ಯ ವಾಡಿಕೆಯಂತೆ. ಈ ವಿಷಯ ವಿದ್ಯಾರ್ಥಿಗಳ ಪಾಲಕರಿಗೂ ಕೂಡ ಗೊತ್ತಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ನೀತಿ ಪಾಠ ಹೇಳಬೇಕಾದ ಇವರುಗಳು ಅವರ ಮುಂದೆ ಈ ರೀತಿ ಜಗಳ ಮಾಡಿಕೊಂಡರೆ ವಿದ್ಯಾರ್ಥಿಗಳ ಗತಿ ಏನು ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಕಾಡಿದೆ. ಗ್ರಾಮದ ಹಿರಿಯರು ಅನೇಕ ಬಾರಿಗೆ ಬುದ್ಧಿ ಹೇಳಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ವಿಷಯ ಇಲಾಖೆ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ಬಂದರೂ ಈ ಶಿಕ್ಷಕಿಯರ ಜಗಳವನ್ನ ಯಾರಿಂದಲೂ ಬಗೆಹರಿಸಲು ಸಾಧ್ಯವಾಗಿಲ್ಲ. ಈ ವಿಷಯವಾಗಿ ಪಾಲಕರು ಮಾತನಾಡಿ ಈ ಶಿಕ್ಷಕಿಯರಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ವಿವರಿಸಿದರು. ಎರಡು ಮಂದಿ ಸರ್ ಅದಾರ ಇವರು, ದಿನಾ ಜಗಳ. ನಾ ಮಗ್ಗಲ ಮನೆ ಹಾಕಿ ಇವ್ರು ದಿನಾ ಜಗಳ ಆಡಕ್ಕ ಬರೋದು. ಇವರು ಒಬ್ಬಕ್ಕೆ ಹುಬ್ಬಳ್ಳಿಯಿಂದ ಬರ್ತಾ ಅಂತ ಹನ್ನೆರಡಕ್ಕೆ ಬಂದು ಮೂರಕ್ಕೆ ಹೋಗಾಕಿ, ಈಕೆ ರೊಡ್ಡ ಟೀಚರು ಈಕೆ ಬಂದಾಕಿ ಹಾಜರಿ ಹಾಕಿ ಹೋಗಾಕಿ, ಇದನ್ನು ಕೊಂಡಾಡೋ ಸಾಲೆ ಹೇಳೋಣ. ನೀನು ಕಲಿಸಿ ಮುಂದೆ ಬಂದಿಯೋ, ಕಲಿದ ಮಕ್ಕಳು ಕೂಳಿಗೆ ಬರ್ತಾವೆ ಹೇಳು. ಇದನ್ನು ಹೇಳೋಣ, ಮಕ್ಕಳು ಸಣ್ಣ ಯಾರು ಮನ್ಯಾಗ ಕೂಳಿಲ್ಲ ಕಳ್ಸಿಲ್ಲ, ಎರಡು ಅಕ್ಷರ ಕಲೀಲಿ. ಎದಕ್ಕೆ ಜಗಳ ಆಡ್ತಾರ ಕೇಳ ಅವ್ರನ್ನ. ಅಲ್ಲ ನೀವು ನಾಲ್ಕು ಕಾಟ ಹಾಕವ್ ರೊಕ್ಕನ ಆರಾಮದ ಪಗಾರ ಅಲ್ಲ 20,000. ಇವ್ರು ಸೋಗ್ ಮಾಡ್ಕೊಂತ ಬಂದು ಹೋಗಾಕಿದ್ದು ಆರಾಮದ ಸಾಲ ಅಲ್ಲ. ಅಲ್ಲೇಗ ಹೋಗಿ ಕೆತ್ತಿದ ಕುರ್ಚಿಗೆ ತೊಗೊಂಡು ಬರ್ತಕತಿ ಬಿಸಿಲಾಗ 200 ರೂಪಾಯಿ ಜಗಳಾಡು ತಿಂತೈತಿ. ನಾ ಹೇಳಕ್ ಬಂದ ಏ ಮುದುಕಿ ನಿನ್ಗೆ ಅಥವಾ ಹೋಗ ಮುದುಕಿ ನಾನು ಮುದುಕಿಗಿನ ಮುದುಕೆ ಸಮಸ್ಯೆ ಏನು ಸರ್ ಬರ್ತಾರ್ರಿ ಅವ್ರು ಪಾಠ ಹೇಳೋದಿಲ್ಲ ಏನೇಳಿ ಹುಡುಗರು ಹಿಂಗೆ ದಾಂದಿ ಹಾಕಿ ಮೂಗು ಬಾಯಿ ಎಲ್ಲನೂ ಹೊಡ್ಕೊಂಡು ಹಿಂಗೆ ಹೋಗು ದಿನ ಜಗಳಾಡೋದು ಬರ್ತದೆ ದಿವಸಾಳ ಹುಡುಗರು ನ್ಯಾಯ ಮಾಡೋದ್ರೆ ಇವ್ರ ಪಾಡಿಗೆ ಇವ್ರು ನಾವು ಹೇಳಕ್ ಬಂದ್ರು ನಮ್ಮ ಮರ್ಯಾದ ಕೊಳ್ಳೋಣ ಇಲ್ಲೇ ನಿಲ್ಲಿಸ್ಕೊಂಡು ಇಲ್ಲೇ ಮಾತಾಡ್ಸ್ಕೊಂಡು ಏನಕ್ಕೆ ಅವರು ಹೊಡೆದಾಡೋದು ಏನೈತೆ ಅಂದ್ರೆ ಸರ್ ಇನ್ನೂ ನಾವು ಇನ್ನೂ ಕೇಳಿ ವಿಚಾರ ಮಾಡಿಲ್ಲ ಮೇಲಧಿಕಾರ ಟೀಚರ್ಗೆ ಟಿಕೆಟ್ ಅದಾವ್ರಿ ಅವರು ಒಂದು ನಮ್ಮನೆ ಹಾವ ಮಾಡ್ದ ಮಾಡ್ತಾರ್ರಿ ಇಲ್ಲಿ ಶಾಲೆ ಒಳಗ ಮಕ್ಕಳ ಮುಂದೆ ಜಗಳಾಡೋದು ಯಾವ್ದಕ್ರಿ ಈಗ ಮಕ್ಕಳು ಅವನ್ನ ಕಲಿತವ್ರಿ ಮಕ್ಕಳು ಅದನ್ನ ಕಲಿತವ್ರಿ ಮನ್ಯಾಗ ಬಂದ ಬರೀ ಅವನಂತಾರ ಟೀಚರ್ ಹಂಗ ಹೊಡೆದಾಡ್ರಿ ಹಿಂಗ ಹೊಡೆದಾಡ್ರಿ ಮಕ್ಕಳು ಬರೋದು ಮನೆ ಬರೋದು ಹೇಳೋದ್ರಿ. ಈಗ ನೋಡ್ರಿ ಸದ್ಯಕ್ಕೆ ಹುಡುಗರು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮೂಮೆಂಟ್ ಆಗಿದ್ರಿ ಹೌದಲ್ಲ ಈ ಟೈಮ್ನೊಳಗೆ ಇವ್ರು ಈ ಥರ ಮಾಡಿದ್ರೆ ಹುಡುಗರು ಯಾವ ಥರ ಎಕ್ಸಾಮ್ ಬರೀಬೇಕು ಒಂದು ಡಕ್ ಇಡೋ ಸಂಬಂಧ ಜಗಳ ಸ್ಟಾರ್ಟ್ ಆಗೈತೆ ಅಂತ ನೋಡ್ರಿ ಅಲ್ಲಿ ನೋಡ್ರಿ ಡಕ್ ಆ ಡಕ್ ಇಡೋ ಸಂಬಂಧ ಇಲ್ಲಿ ಬೇಡ್ರಿ ಇದ್ರದ್ದು ಕಿಲಿ ಇಲ್ಲ ಅಲ್ಲಿ ಇಡೋನು ಅನ್ನೋ ಒಂದು ಇದಕ್ಕೆ ಆ ಕ್ಲಾಸಿನ ಟೀಚರ್ ಹೋದ್ರಂತ ಅಷ್ಟಕ್ಕೆ ಜಗಳ ಸ್ಟಾರ್ಟ್ ಆಗೈತೆ ಮಕ್ಕಳು ಹತ್ಕೊಂತ ಮನೆಗೆ ಬಂದವು. ಈಗ ಮಕ್ಕಳು ಬಂದರು ಏನ್ರಿ ಓಡ್ಕೊಂತ ಬರ್ತಿರ್ತಾವೆ ಗಾಡಿ ಬಡಿ ಬರ್ತಿರ್ತಾವೆ ನಾವು 5 ಗಂಟೆ ಮಟ್ಟ ಮಕ್ಕಳ ಕಡೆ ಹೋಗಿ ನೋಡಂಗಿಲ್ಲ ಹೌದ್ರಿ. ಹಿಂಗೆ ಪರಿಸ್ಥಿತಿ ಯಾವ್ದು ಹೊತ್ತಿನಾಗ ಮಕ್ಕಳಿಗೆ ಏನಾರ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೆ ನೀವು ಮೇಡಮ್ ಏನು ಮಗನು ಯಾವುದೇ ಆಕ್ಷನ್ ತೊಗೊಂಡೇ ಅಲ್ರಿ 3 ತಿಂಗಳಾಯ್ತು ಮೇಡಮ್ ಸರ್ ಇದು ಆಕ್ಷನ್ ತೊಗೊಂಡು 3 ತಿಂಗಳಾಗ್ತದೆ ಸರ್ ಕೊಟ್ಟು ಬಂದ್ರಿ ಅದ್ರ ಮ್ಯಾಗ ಆಕ್ಷನ್ ತೊಗೊಂಡೇ ಅಲ್ರಿ ನೀವು ಮೇಡಮ್ ಕಡೆ ಹೊಳಿ ಬಂದ್ರಿ ಅಂತಂದ್ರು ಅವ್ರಿ 3 ತಿಂಗಳಾಯ್ತು ಕೊಟ್ಟು ಸಾರಿ ತಿಂಗಳ ಸಾರಿ ಕಲಿಸ್ತಾರ ಅಂತ ಇವರು ಕಲಿಸ್ರಿ ಮಟ್ಟ ಕೊಟ್ಟ ಕಲಿಸಲ್ರಿ ಕೊಟ್ಟು ಬಂದ್ರಿ ನಾವು ಟೀಚರ್ ಚೇಂಜ್ ಮಾಡೋಂತಂದು ಅದನ್ನು ವರದಿ ಕೊಟ್ಟು ಬಂದೇವ್ರಿ ಏನು ಮಾಡಿದ್ರಿ ಆ್ಯಕ್ಷನ್ ಹೊಳ್ಳಿ ಮೂರನೇ ತಕ್ಕ ಇವರು 2 ಮಂದಿ ಟೀಚರ್ ಇದ್ರು ಮೂರನೇ ತಕ್ಕ ಒಟ್ಟೆ ಕ್ಲಾಸ್ ತೊಗೊಂತಾ ಇಲ್ಲ ಅದು ಯಾಕಂತ ತೊಗೊಂಡ್ರಿ ಒಟ್ಟೆ ತೊಗೊತಾರ ಅದನ್ನು ಒಬ್ಬರು ಶಿಕ್ಷಕರು ತೊಗೋಬೇಕಿತ್ತು ಬ್ಯಾಂಡ್ ತೊಗೋಬೇಕಿತ್ತು ಬ್ಯೂ ಮೇಡಮ್ ತಗೋ ಅಂತಂತಾರ್ರಿ ಇಲ್ಲಿ ಅಲ್ಲಿ ಶಿಕ್ಷಕರು ಇಲ್ಲಿ ಇವ್ರು ನೋಡಿದ್ರೆ ಏನು ನಾ ತೊಗೊಳಂಗಿಲ್ಲ ಅಂತ ಇಲ್ಲಿ ಶಿಕ್ಷಕರು ಅಂತಾರ ಬ್ಯೂ ಮೇಡಮ್ ಅಂತಾರ ತೊಗೊಳ್ರಿ ಅಂತ ಅವ್ರು ಹೇಳ್ತಾರ ಇವ್ರು ನೋಡಿ ತೊಗೊಳಕ್ತಾ ಇರಲ್ಲ ಹೆಡ್ ಮಾಸ್ಟರ್ ಅದಾರ್ರಿ ಅದು ಇನ್ಚಾರ್ಜ್ ಹೆಡ್ ಮಾಸ್ಟರ್ ಐತ್ರಿ ಕಾಯಂ ಹೆಡ್ ಮಾಸ್ಟರ್ ಇಲ್ಲ ಇನ್ಚಾರ್ಜ್ ಐತಿ ಇವ್ರು ತೊಗೋರಿ ಅಂದ್ರೆ ತೊಗೊಳಕ್ತಾ ಇರಲಿಲ್ಲ ಅವ್ರು ಬ್ಯೂ ಮೇಡಮ್ ನಾ ಕೊಡ್ತೀನಿ ಕೈಯಾರ ತೊಗೋರಿ ಅಂದ್ರೆ ತೊಗೊಳಕ್ತಾ ಇರಲಿಲ್ಲ. ಏನು ಶಿಕ್ಷಕಿಯರಿಬ್ಬರು ಮಾತನಾಡಿ ಘಟನೆಯ ವಿವರ ತಿಳಿಸಿದ್ರು. ನಿಮ್ಮ ಪುಟ್ಟಾಗ ನಮ್ಮ ಮರ್ಯಾದೆ ಗಿಡ ಆಗಲ್ಲ ಬೇರೆ ಊರಾದ್ರೆ ಏನು ಮಾಡ್ಬೋದು ಮಾಡೋದು ಬೇಡ ಜಗಳ ಅಂದ್ವಿ ದಿನ ಲೇಟ್ ಆಗ್ಬೋದು ನನ್ನ ನಿನ್ನ ನನ್ನ ಕೇಳಕ್ಕೆ ನೀ ಯಾರು ನೀ ಹೆಡ್ಮಟ್ರಲ್ಲ ಬೇಡ ಅವರು ಟೀಚರ್ ಅಸಿಸ್ಟೆಂಟ್ ಟೀಚರ್ ಇರೋರು ಇಬ್ಬರದೇ ನಾ ಹೆಡ್ಮಟ್ರಲ್ಲ ಬೇಡ ಅಂದರೆ ನೀನೇ ಚಾರ್ಜ್ ತಗೊಂಡು ನೀ ಹೆಡ್ಮಟ್ರಲ್ಲಿ ನಿನ್ನ ಕೈಯ ನಾನು ಕೆಲಸ ಮಾಡ್ತೇನೆ ದೊಡ್ಡ ವಯಸ್ಸು ದೊಡ್ಡರಾದ್ರೆ ನಿನ್ನತ್ತೆ ನೀ ಶಾಣೆ ಕೆದಲು ಮಾಡಂಗೆ ನಾನು ಅಷ್ಟೇ ಇದು ಮಾಡ್ತೀವಿ ಅದು ಮುಂಜಾನೆ ಡಕ್ ಇಡಕ್ಕತ್ತಾರೆ ಶೇಪ್ ಇರೋದ್ರಿಂದ ಅದ್ರ ಹೂ ಮುಂದೆ ರೀ ಈಗ 1 ಲಕ್ಷ ಒಂದು ಬಂದು ಸುಟಿ ಒಂದು ಬಂತು ನಾ ಚಾವಿ ಕಳೆದಂದ್ರೆ ನಾ ತಂದು ಹಾಕ್ತೇನೆ ಅದಕ್ಕೆ ನೀ ಅಲ್ಲೇ ಇಡ ಏ ಇಲ್ಲೇ ಇಡ್ತೇನೆ ರೀ ಸರ್ ಅಂದ್ರೆ
ಬ್ಯಾಡ್ರಿ ಅದು. 10,000 ರೂಪಾಯಿ ಇದ್ದ ಡಾಕ್ಟರ್ ಜವಾಬ್ದಾರಿ ಅಡ್ಮಿಟ್ ಆಗಿರ್ತೈತಿ. ನೀವು ಅಸಿಸ್ಟೆಂಟ್, ನಾವು ಊರು, ನಾವು ಇದ್ದವ್ರ ಅಕ್ಕಿ. ಯಾರು ಕಿಲಿ ಗಿಲಿ ಮುರಿದ್ರೆ ಮೊನ್ನೆ ಲಾಕರ್ ಮುರಿದ್ರು, ನಾವು 900 ರೂಪಾಯಿ ಬಂತು ಮಾಡಿಸಿದೆ. ಯಾಕಂತಂದ್ರೆ ಯಾರು ಮುರಿದಾರ ನಾನು ನೋಡಿಲ್ಲಲ್ಲ, ನನ್ನ ತಪ್ಪಿತ್ತು, ನಾನು ಈಗ ಚಾವಿ ಹಾಕ್ಬಿಟ್ಟೆ. ಅಲ್ಲ ತಪ್ಪು ಸರ್, ತಪ್ಪ್ರಿ ಸರ್, ನಾನು ಭಾಳ ಕಂಟ್ರೋಲ್ ಮಾಡೇನಿ. ನಾನು ಸಾಹೇಬ್ ಗಮನಕ್ಕೆ ತಂದೆ, ನನಗೆ ಆಗೋದಿಲ್ರಿ ಮೇಡಮ್ ಅವ್ರೆ. ಹಿಂಗೆ ಅವಚ್ಚ ಶಬ್ದದಿಂದ ನಂಗೆ ಬೈತಾ, ಆಮೇಲೆ ನಾವು ಉದ್ಯೋಗಕ್ಕೆ ಮರ್ಯಾದಿಲ್ಲ, ನನಗೂ ಮರ್ಯಾದಿಲ್ಲ. ಚಾತು ನಿನ್ನ ಸಿ ಆರ್ ಪಿ ಬಂದು ಹೋಗ್ಯಾನ, ಟೈಮ್ ಹಾಕ್ರಿ ಅಂದ್ರೆ ಅವ್ರು ಸಿ ಆರ್ ಪಿ. ಆ ಟೈಮ್ ಹಾಕಿ ನೀ ಹೆಂಗಾಕಿ ಟೈಮ್ ಯಾವ್ದು ಏರ್ಯಾದ ಮೇಲೆ ಹಾಕಿ ನೀನು ಅಂತ ವೈಟ್ನಾಗ ಹತ್ತಾರೆ. ಅದಕ್ಕೆ ಅವ್ನು ಬೇಡ, ಹಂಗೆ ನನ್ನ ಮೇಲೆ ಮಾಡಿ ನಾನು ಬಡಿ ನೀನು ಹೊಡ್ಸ್ಕೊತೀನಿ. ಆದ್ರೆ ರಜಿಸ್ಟರ್ ಮಾಡೋ ಏನು ಮಾಡೋಕ್ಕೋಬೇಡ, ನಿನ್ನ ಕೈ ನಿನ್ನ ಕಾಲು ಗೊತ್ತಾನೆ, ಸಣ್ಣಕ್ಕಾದ್ರೂ ಚಿಂತೀನಿ ಮಾಡಬಾರ್ದು. ಅದನ್ನು ನಾನು ನಿನ್ನ ಜಗಳ ಮಾಡಲಿ, ಡಾಕ್ಯುಮೆಂಟ್ಸ್ ಏನು ಮಾಡಬೇಡ ನೀನು. ಅದ್ರ ಸಂಬಂಧ ಇನ್ನೂ ಚಾವಿ ಹಾಕೋದು ತೆಗಿ, ಎಷ್ಟಂತ ತೆಗಿತೀವಿ ಸರ್? ನೀನು ಬಿಟ್ಟೇನು ಬರೋಬ್ರು ಚಾವಿ ತೆಗೆದು ಅಲ್ಲಿ ಪರ್ಸು ಇಟ್ಟೆ, ಅದನ್ನು ಎಲ್ಲಿ ಹೋಗ್ದಾಳ ಹೋಗ್ದಾಳ ಸಿಟ್ಟು ಬರ್ತೈತಂತ ಈಗ ನೋಡಿ. ಇನ್ನೊಂದು ಮುಟ್ತಾರೆ, ಒಂದು ಚಸ್ಮಾ ಡಬ್ಬಿ ಮುಟ್ತಾಳೆ, ನಮ್ಗೆ ಹೋಗಿದ್ದು ಬಿಡ್ತಾರೆ ನಿಂತಲ್ಲೇನೆ. ನಾವು ಮಾಡಬಾರ್ದು ಅದು ಸಾಲ ತಪ್ಪು, ನಾವು ಶಿಕ್ಷಕರಾಗಿ ಮಕ್ಳು ಅನ್ಕೊಂಡೆ ಮಾಡ್ತೇವೆ. ನಮ್ಮ ಕ್ಲಾಸ್ ನಮ್ಮ ಮಕ್ಳು ಒಂದು ಕುಂದಿರ್ತಾರೆ ಸರ್, ಎಲ್ಲಿ ಕುಂದಿರ್ಸಲಿ ಅವನಂಗಾರ ಒಂದು ಎರಡು ಮೂರು ಮೂರು ಕ್ಲಾಸ್ 43 ಕೂತ್ಕೊಂಡು ಹೆಡ್ಮಾಟ್ರಿ ಕೆಲಸ ಮಾಡ್ಕೊಂಡು ಅಡ್ಡಾಡಕ್ಕೆ ಹೋದ್ರೆ ನೀನು ಚೇಂಜ್ ಮಾಡಕ್ಕೆ ಹೋಗಿ ಅಂತ. ಬ್ಯಾಡ್ ನಾ ಚೇಂಜ್ ಮಾಡ್ಬಿಡ, ನೀನೇ ಹೋಗ್ಬಿಡಿ ಇದು ತೊಗೊಂಡು ಅಂದ್ರೆ ಅದು ಕೋಲ್ ಅಂತಾಳೆ. ನೀ ಹೆಡ್ಮಾಟ್ರಿ ನೀನೇ ಮಾಡು, ಎಲ್ಲ ಸೈಜ್ ಗೊತ್ತ ಮಾಡಿದ್ದೀನಿ ಸರ್. ನನ್ನ ಊರಿನ ಮರ್ಯಾದಿ, ನನ್ನ ಮಕ್ಳು ಮರ್ಯಾದಿ, ನನ್ನ ಮರ್ಯಾದಿ, ಮೂರು ನನ್ನ ಮುಖ್ಯ. ನೀ ನಾನು ಹೊಡೆದ್ರು ಚಿದ್ದಿಲ್ಲ, ನಾ ಯಾವ ಮಾಡಬೇಡ. ದಯವಿಟ್ಟು ಕಾಲು ಮುಗಿದ್ದೆ ನೀನು ಸಣ್ಣಕ್ಕೆ ಅದು ಚಿಂತ. ಪ್ರತಿ ಸಲ ನೀವು ಹೇಳಿದ್ರು ಇವತ್ತು ಆ ಟೆಕ್ಕಿನ ಸಂಬಂಧ ಜಗ ತೊಗೊಂಡಿದ್ರು, ಅದು 11 ರೂಪಾಯಿ ನಾನು ಪ್ರೇಯರ್ ಆಗಿದ್ದೆ. ಅಂತಂದ್ರೆ ಈ ಚಾವಿ ರೂಮಿನ ಚಾವಿ ಇದು 1,000 ರೂಪಾಯಿ ಸರ್, 1,000 ಸರ್. ಅವ್ರಿಗೆ ಏನಾರ ಇಶ್ಯೂಸ್ ಆದವು ಅಂದ್ರೆ ಅವ್ರ ಚಾವಿ ಗಿವಿ ತೆಗೆದು ಎಲ್ಲರೂ ಮುಗಿದು ಬಿಡ್ತಾರೆ. ಅದು ತೆಗೆದು ಬ್ಯಾಗ್ ನಗರ ಹಾಕೊಂಡಿರ್ತಾರೆ, ಎಲ್ಲರೂ ಹಾಕೊಂಡಿರ್ತಾರೆ ಸರ್. ಹಿಂಗೆ ಹಾಕೊಂಡೆ ಇವತ್ತು ನನ್ನ ಬ್ಯಾಗ್ ನಮ್ಮ ಅಡಿಗೆಯವ್ರು ಬಂದ್ರಿ ಸರ್, ಬಂದು ಏನಂದ್ರೆ ಟೀಚರ ನಮ್ಗೆ ನಿಮ್ಮ ಕ್ಲಾಸಿನ ಚಾವಿ ಕಾಣುವಲ್ರಿ ಅಂತ. ಹೌದ್ರಿ ಹಂಗಾರ ಹೋಗುವಾಗ ಅವ್ರ ನಾವು ಹೋಗ್ಬೇಕಾದ್ರೆ ಜಗಳ ತಗೊಂಡ್ಬಿಡ್ತಾರೆ. ನಿಮ್ಮ ಚಾವಿ ಎಲ್ಲಿ ಇಟ್ರಿ ಮತ್ತೆ, ನಿಮ್ಮ ಜವಾಬ್ದಾರಿ ಇಲ್ಲನ ಹಂಗನ ಹಿಂಗನ ನಿಂತು ಬಿಡ್ತಾರೆ ಸರ್. ಹಂಗಾರೆ ನಾ ಬೆಳಗ್ಗೆ ತೆಗ್ದಾರ ನೀವು ಹಾಕಿದಾರೆ ಇಟ್ಟಾರ ನೀವು ಬರೋದಕ್ಕೆ ಎಲ್ಲಿ ಇಟ್ರಿ ಕೇಳಿದಾರೆ ನಾವೇ. ಅದಕ್ಕೆ ಅವ್ರು ಏನಂದ್ರಿ, ಇಲ್ಲ ಟೀಚರ್ ನಾ ಅಲ್ಲಿ ಹಾಕಿ ಹೋಗೇನ್ರಿ, ಈಗ ವಾಪಸ್ ಅದನ್ನು ನೋಡಕ್ಕೆ ಹೋದ್ರಿ ಇಲ್ಲರಿ ಒಂದೇ ಚಾವಿ ಐತಲ್ಲಿ ಅಂತ. ಆಯ್ತು ರೀ ಹಂಗಾರ ಆ ಚಾವಿದೇನ್ರಿ ಹಾಕೊಳಕ್ಕ, ನನ್ನ ಡಾಕ್ಯುಮೆಂಟ್ಸ್ನ ಎಲ್ಲ ಇದು ಇಟ್ಟು ಹೋಗ್ತೀನಿ. ಇದು ಡಕ್ ಇತ್ತು ರೀ ಸರ್ ಇಲ್ಲೊಂದು, ಆ ಡಕ್ನ ಆ ಕಡೆ ಇಟ್ಟು ಹೋಗೋನು ಆ ಕಡೆ ಬೇರೆ ಕ್ಲಾಸ್ನಾಗ ಇಡೋನು ಅಂತೇಳಿ ಇಡಕ್ಕೆ ಹೋಗಿದ್ದಾರೆ. ಇಡೋಷ್ಟೊತ್ತಿಗೆ ಅಟ್ಟು ಬರಾಕತ್ತಿರಿ ಹುಡುಗರಿಗೆ, ಬೇಡ ಇಡಬೇಡ್ರಿ ಇದನ್ನ ನಮ್ಮ ಕ್ಲಾಸ್ನಾಗ ಇಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕ್ಲಾಸ್ನಾಗ ಬೇಡ ಟೀಚರ್ ಆ ಕಡೆ ಕ್ಲಾಸ್ನಾಗ ಇಡ್ತೀನಿ. ಅಲ್ಲಿ ಇಡೋಂಗಿಲ್ಲ, ಈಗ ಎಷ್ಟು ದಿವಸ ಇಲ್ಲಿ ಇದ್ದಿಲ್ಲ ಅಲ್ಲೇ ಇರ್ಲದ. ಇಲ್ಲ ಟೀಚರ್ ಅದಂಗೆ ಚಾವಿ ಇಲ್ಲ, ಇಷ್ಟು ದಿವಸ ಚಾವಿ ಇತ್ತು ಚಾವಿ ಹೋಗಿದ್ವಿ ಇವತ್ತು ಚಾವಿ ಇಲ್ಲ, ಅದು ಏನಾರ ಆಗ್ತದೆ ನಮ್ಮ ಸಮಸ್ಯೆ ಬರ್ತದೆ ಅದಕ್ಕೆ ಅಲ್ಲಿ ಇಟ್ಟು ನಾ ಅದು ಅದಕ್ಕೆ ಏ ಇಲ್ಲ ಟೀಚರ್ ಅದನ್ನ ಇಷ್ಟು ದಿವಸ ಹೆಂಗೆ ಇಟ್ಕೊಂಡು ಹಂಗೆ ಇಡ್ದೆ ಅದನ್ನು ಅಡ್ಡ ಬರಾಕತ್ತರಿ ಸರ್ ರೀ ಟೀಚರ್ ಈ ಕಡೆ ಅಂತ ನನ್ನ ಕೈ ಹಿಡ್ಕೊಂಡೆ ರೀ. ನನ್ನ ಕೂಡ ಜೋರಾಗಿ ಜಗ್ಗಿದ ರೀ ಸರ್, ಜೋರಾಗಿ ಜಗ್ಗಿದ್ದೆ. ಆ ಶ್ರುತಿಗೆ ಇಲ್ಲಿ ಬರೆದ ಕಾಟ್ಕೊಂಡಿರ ನನ್ನ ಕೈ ಬಾಲಿ ಹಿಂಗೆ ಅವ್ರ ಕೈ ಹಿಡ್ಕೊಂಡಿರಿ, ನನ್ನ ಕೂದಲ ಜಗ್ಗ್ಯಾರ. ಆಮೇಲೆ ನೋಡಿದ್ರೆ ಬಾಯಿ ಹೊಡೆದೈತಿ, ಅವ್ರ ಕೂದಲನು ಹಿಂಗೆ ಬಂದವು. ನಾನಂತೂ ಯಾವತ್ತೂ ಮಾಡಿಲ್ಲ ರೀ ಸರ್ ಅದನ್ನು, ದಿನ ಇದಕ್ಕೆ ಆಗುತ್ತೆ ಸರ್. ನಂದು ನಾನು ಮನೆಯಿಂದ ಆಫೀಸಿಗೆ ಬೆಟ್ಟ ಅದಕ್ಕೆ ಹೇಳಕತ್ತಿತ್ತು ನಮ್ಮ ಆಫೀಸಿಗೆ, ನಂಗೆ ಟೆನ್ಷನ್ ಎಲ್ಲರೂ ಕೊಡ್ರಿ ಸರ್. ಯಾಕಂದ್ರೆ ನಮ್ಮ ಮನೆಯಾಗ ದೊಡ್ಡ ದೊಡ್ಡ ಆಫೀಸರ್ ಅದಾರ ಸರ್, ನಮ್ಮ ಅಣ್ಣ ಅರೆಪೋದಾರ ಸರ್, ನಮ್ಮ ದೊಡ್ಡಪ್ಪ ರಿಟೈರ್ಡ್ ಪ್ರಿನ್ಸಿಪಲ್ ಅದಾರ ಸರ್. ನಾನು ಹಿಂಗೆ ಮಾಡ್ಕೊಂಡು ಹೋಗೇನಂದ್ರೆ ಅವ್ರು ಯಾರಿಗೂ ಸಹಿಸಲ್ರಿ ಸರ್. ನನಗೆ ನಾ ಯಾರಿಗೂ ಮನೆಯಾಗ ಹಚ್ಚಲಂಗೆ ಹೆದರಿ ಪರಿಸ್ಥಿತಿ. ನಾನು ಅದಕ್ಕೆ ಅಂತೇಳಿ ನನ್ನ ಕ್ಲಾಸಿಗೆ ಪಾಠ ಮಾಡೋಕ್ಕೂ ಬಿಡೋದಿಲ್ಲ ಸರ್. ದಿನಾ ಒಂದು ಏನಾರ ಇಶ್ಯೂ, ದಿನಾ ಒಂದು ಏನಾರ ಇಶ್ಯೂ ಸರ್. ಮನೆ ಹೋಗೇನಿ ಸರ್, ನಮ್ಮ ಹುಡುಗಗೆ ಫೀಸ್ ಐತೆ ಅಂತೇಳಿ ಕರ್ಕೊಂಡು ಹೋಗೇನಿ, ಕರ್ಕೊಂಡು ಹೋದ್ರಿ ಸರ್. ಅದ್ರೊಳಗೆ ನನ್ನ ಅಟೆಂಡೆನ್ಸ್ ಒಳಗೆ ಏನೂ ದಾಖಲೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳಕತ್ತೀನಿ ಸರ್. ಫೋನ್ ಮಾಡಿ ಹೇಳೇನಿ, ಆಮೇಲೆ ಮೆಸೇಜ್ ಹಾಕೇನು ಅಂತ. ಮೆಸೇಜ್ ಹಾಕಿಟ್ರೂ ಅವರು ನೋಡೋದಿಲ್ಲ, ಕಾಲ್ ರಿಸೀವ್ ಮಾಡೋದಿಲ್ಲ ಸರ್. ಅವರು ಕಾಲ್ ರಿಸೀವ್ ಮಾಡಲ್ಲ ಮತ್ತು ವಾಪಸ್ ಏನೂ ದಾಖಲೆ ಇಲ್ಲ ಅಂತ ಬರ್ತಾರೆ. ವಾಪಸ್ ನಮ್ಮ ಆಫೀಸಿಗೆ ತಿಳಿಸಿದ್ರಿ ಹಿಂಗಾಗೈತೆ ನೋಡ್ರಿ. ಆಯ್ತು ರೀ ಟೀಚರ್, ನಾವೆಲ್ಲ ಬಂದು ಸರಿ ಮಾಡ್ತೀನಿ ತಗೋರಿ ಅಂತ. ಆಯ್ತು ರೀ, ಅದನ್ನು ಏನೂ ಮಾಡಲಿಲ್ಲ ಸರ್ ಅವರು. ಹಂಗೆ ಬಿಟ್ಟರೆ ನಿನ್ನೆ ಬಿ ಆರ್ ಪಿ ಸರ್ ಬಂದಿದ್ದು ಮೊನ್ನೆ ರೀ, ಅವ್ರಿದ್ರಿಗೆ ನಾನು ಎಷ್ಟು 10-25 ಬಂದ್ರೆ 10-20 ಪ್ರೇಯರ್ ಮಾಡಿಸ್ತಾರೆ, 10:30 ಬಂದ್ರೆ 10:25 ಪ್ರೇಯರ್ ಮಾಡಿಸ್ತಾರೆ. ನಾ ಎಷ್ಟು ಬರ್ತಿದ್ದಲ್ಲ ಸರ್ ಅಷ್ಟೊತ್ತಿಗೆ ರಾಷ್ಟ್ರೀಯ ಚಲೋನ, ಅದಕ್ಕೆ ಒಂದು ಟೈಮೇ ಇಲ್ಲ ಸರ್. ಹಿಂಗಂತೇಳಿ ಪಾಲಕರಿಗೆಲ್ಲರಿಗೂ ಬರೀ ಲೇಟಾಗಿ ಬರ್ತಾರೆ, ಟೀಚರ್ ಲೇಟಾಗಿ ಬರ್ತಾರೆ. ನಾ 10:00 ಶಾಲೆಗೆ ಇರ್ತೀನಿ, ದಿನ ಲೇಟಾಗಿ ಬರ್ತಾರೆ. ಇಲ್ಲಿ ಬೇರೆ ಬೇರೆ ಯಾರಂದ್ರೆ ಕೇಳ್ರಿ, ಅವ್ರು ಹೇಳೋದು ಅದೇ ಸರ್. ನಾ ಬರೋದು 10:00, ಇವತ್ತು 11 ಅಂತ ಹೇಳ್ತಾರೆ ಸರ್. ನಾನು ಅದಕ್ಕೆ ನಿನ್ನೆ ನಾನು ಸಿ ಆರ್ ಪಿ ಹೇಳಿದ್ರಿ ಸರ್, ಹಿಂಗೆ ಹಿಂಗೆ ಆಗಿದ್ರಿ ಸರ್, ಅವ್ರು ಬರೀ ಲೇಟಾಗಿ ಬರ್ತಾರೆ ಅಂತ ಹೇಳ್ತಾರೆ. ಅಟೆಂಡ್ಸ್ಗಳು 11 ಅಂತ ಬರೀತಾರೆ, ಮತ್ತೇನು ರೀ ಬರೀಲ್ರಿ ಅವ್ರು ಏನಾರು ಯಾರು ನೋಡ್ರಿ ಹೋಗ್ರಿಗೆ. ನೀವು ಬಂದು ಒಂದು ಸೆಲ್ಫಿ ತಕ್ಕೊಳ್ಳಿ ಅಂದ್ರೆ, ಇವತ್ತು ಒಂದು ಸೆಲ್ಫಿ ತೆಗೆದು ಇಟ್ಕೊಂಡಿದ್ರಿ ಸರ್. ಬೇಕಾದ್ರೆ ನೋಡ್ರಿ ನೀವು 10:30 ಇಲ್ಲ ಹೇಳ್ರಿ ಸರ್,
ಅವ್ರು ರಾಷ್ಟ್ರ ಅಷ್ಟೊತ್ತಂಕಲೇ ರಾಷ್ಟ್ರಗೀತೆ ಚಲೋ ಮಾಡ್ಯಾರ. ಹತ್ತುವರೆ ಪ್ರೇಯರ್ ಸ್ಟಾರ್ಟ್ ಆಗೋಕ್ರಿ ಸರ್, ಹತ್ತುವರೆ ಅಂದ್ರೆ ರಾಷ್ಟ್ರಗೀತೆ. ಒಂದು ಶಿಸ್ತು ಇಲ್ಲ ಸರ್, ಒಂದೇನು ಶಿಸ್ತು ಕಲ್ಸಕ್ಕೆ ಹೋದ್ರೆ ಮೊನ್ನೆ ಒಂದು ಹುಡುಗರ ಪೆನ್ ಬಾಯಿಗೆಲ್ಲ ಮಸಿ ಹಚ್ಕೊಂಡಿದ್ರು ಟೀಚರ್, ಮಸಿ ಹಚ್ಕೊಂಡವು ಪೆನ್ ತರ ಹೇಳ್ಬೇಡ್ರಿ. ಒಂದು ನಲಿಕಲ್ ಮಕ್ಕಳಿಗೆ ಪೆನ್ ತರಂಗಿಲ್ಲ, ತರಂಗಿಲ್ಲ, ಪೆನ್ಸಿಲಲ್ಲಿ ಬರೀಬೇಕು ಅವ್ರು. ಬೇಡ್ರಿ ಟೀಚರ್ ತರಿಸ್ಬೇಡ್ರಿ ಅಂದ್ರೆ, ಏ ಇಲ್ರಿ ಟೀಚರ್ ತರಲೆ ಅವರು, ನಾ ಏನು ಹೇಳ್ತೇನೆ ಅದ ಆಗ್ಬೇಕು, ಅವ್ರು ಹೇಳಿದ್ದ ಆಗ್ಬೇಕ್ರಿ ಸರ್. ಅದು ಶಿಸ್ತರ ಇರಲಿ ಅಶಿಸ್ತರ ಇರಲಿ, ನನಗೆ ಅದು ಸಹಿಸ್ಕೊಳಕ್ ಆಗತ್ತಕ್ಕೆ ಇದು ಇವತ್ತಾಗಿತ್ತು. ಒಟ್ಟಿನಲ್ಲಿ ಈ ಇಬ್ಬರು ಶಿಕ್ಷಕಿಯರು ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡದೆ ನಿತ್ಯ ಜಗಳದಲ್ಲಿ ಕಾಲಹರಣ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಇವರ ಮೇಲೆ ಕ್ರಮ ಜರುಗಿಸುವುದು ಅವಶ್ಯಕತೆ ಇದೆ.